ಹಾಯ್ ಎವ್ರಿವನ್, ನಾನ್ ನಿಮ್ಮ ಮಣಿಕಾಂಡ್ ರಾಜ. ನಿನ್ನೆ ಬಿಗ್ ಬಾಸ್ ಮನೇಲಿ ಏನ್ ನಡೀತು ಅಂತ ತಿಳ್ಕೊಳೋಣ. ಈ ಇಟಿಕೆ ಜೋಡಿಸೋ ಟಾಸ್ಕ್ ಅಲ್ಲಿ ಎಲ್ಲಾರು ಎರಡು ಟೀಮ್ ಅವರು ಇಟಿಕೆ ಜೋಡಿಸಿಟ್ಟಿದ್ದಾರೆ. ನೈಟ್ ಆಗಿದೆ, ಎಲ್ಲರೂ ಹೋಗಿ ಮಾಡ್ಕೊಂಡಿದ್ದಾರೆ. ಇಬ್ಬರು ಟೀಮ್ ಇಂದ ಇಬ್ಬಿಬ್ರನ್ನ ಬಂದ್ಬಿಟ್ಟು ಕೂರಿಸಿದ್ದಾರೆ ನಿದ್ದೆ ಮಾಡದೇ ಇರಬೇಕು ಅಂತ. ನಿದ್ದೆ ಮಾಡದೇ ಇರಬೇಕು, ಅದು ನಿದ್ದೆ ಮಾಡೋ ಟೈಮಲ್ಲಿ ಬಂದ್ಬಿಟ್ಟು ಬೇರೆಯವ್ರನ್ನ ಕದಿಬಹುದು ಅಂತ ಆಪ್ಷನ್ ಇದೆ. ಲೈಟ್ ಆಗಿ ರಘು ಅವ್ರು ನಿದ್ದೆ ಮಾಡ್ಬಿಡ್ತಾರೆ. ಅರವಿಂದ್ ಅವ್ರು ಇದೇ ಸಾಕು ಅಂತ ಸಮಯ ಅನ್ಬಿಟ್ಟು ಅವ್ರದ್ದು ಹೋಗ್ಬಿಟ್ಟು ಬಣ್ಣದ ಇಟಿಕೆನ ಬಂದ್ಬಿಟ್ಟು ಕದ್ಬಿಡ್ತಾರೆ. ಆಮೇಲೆ ಅಲ್ಲಿಂದ ವೈಷ್ಣವಿ ಸ್ವಿಮ್ಮಿಂಗ್ ಪೂಲ್ ಅಂತರಿಂದ ಬಡ್ಕೊಂತಾರೆ ರಘು ರಘು ಅಂತ ಹೇಳಿ ಎಬ್ಬರ್ಸ್ತಾರೆ. ರಘು ಎದ್ದೋಳಿದ ತಕ್ಷಣ ಅಂತಾರೆ, ಇಲ್ಲ ನನಗೆ ಎದ್ದೋಳ್ಬಿಟ್ಟೆ ಕೊಡಿ ನಾನು ಇಟಿಕೆ ಅಂದಾಗ ರಿಟರ್ನ್ ಕೊಡಲ್ಲ. ಆಮೇಲೆ ಅಂತಾರೆ ಪ್ರಶಾಂತ್ ಅವ್ರು, ಇಲ್ಲ ನಾನು ತಲೆ ಬಗ್ಸ್ಕೊಂಡಿದ್ದಷ್ಟೇ, ನಾನೇನು ನಿದ್ದೆ ಮಾಡಿಲ್ಲ, ಬಟ್ ನಾನು ನೋಡಿದೆ ನೀವು ಕದಿಯೋದು ಅಂತಾರೆ. ಅವಾಗ ಅರವಿಂದ್ ಅವ್ರಿಗೆ ಟೆನ್ಷನ್ ಆಗುತ್ತೆ, ಹೌದಾ ಸರ್ ನಿಮಗೂ ಬೇಡ ನಮಗೂ ಬೇಡ ಅಂದ್ಬಿಟ್ಟು ಅದೇ ಇಟ್ಕೊಂಡು ಎತ್ಕೊಂಡೋಗ್ಬಿಟ್ಟು ಹೊಡೆದಾಕ್ಬಿಡ್ತಾರೆ. ಬೆಳಿಗ್ಗೆ ಆಗುತ್ತೆ, ನಾರ್ಮಲ್ ಆಗಿ ಬಿಗ್ ಬಾಸ್ ಸಾಂಗ್ ಹಾಕ್ತಾರೆ. ಆಕ್ಚುಲಿ ಎಲ್ಲರನ್ನ ಅಪ್ರಿಷಿಯೇಟ್ ಮಾಡಬೇಕು, ಮಂಜುಗೆ ಬಂದ್ಬಿಟ್ಟು ಅಲ್ಲೇ ಮುರಿದೋಗಿದೆ, ಆದ್ರೂ ಆ ಪೇನ್ ನೋಡಿದಾಗೆ ಅವ್ರು ಬಂದ್ಬಿಟ್ಟು ಬೆಳಿಗ್ಗೆ ಡ್ಯಾನ್ಸ್ ಆಡಿ ಎಲ್ಲರನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ. ವೈಷ್ಣವಿ ಮತ್ತು ದಿವ್ಯ ಸುರೇಶ್ ಬಂದ್ಬಿಟ್ಟು ನೈಟ್ ಎಲ್ಲ ನಿಂತ್ಕೊಂಡಿದ್ದಾರೆ, ಪಾಪ ಊಟ ಮಾಡಿಲ್ಲ, ಎಲ್ಲೂ ಹೋಗಿಲ್ಲ, ಪಾಪ ಅದೇ ಜಾಗದಲ್ಲೇ ನಿಂತ್ಕೊಂಡಿದ್ದಾರೆ. ಅಷ್ಟು ಕಷ್ಟ ಇದ್ರು ಬೆಳಿಗ್ಗೆ ಸ್ವಿಮ್ಮಿಂಗ್ ಪೂಲ್ ಹತ್ರನು ನಿಂತ್ಕೊಂಡು ಅವರು ಡ್ಯಾನ್ಸ್ ಆಡ್ತಾ ಇದಾರೆ, ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಆದ್ಮೇಲೆ ಬಿಗ್ ಬಾಸ್ ಕಡೆಯಿಂದ ಆ ಕಾಂಪಿಟೇಷನ್ ಕಂಟಿನ್ಯೂ ಆಗುತ್ತೆ. ಇಟ್ಕೆದು ಈ ಎರಡು ಟೀಮ್ ಅವರು ಕಷ್ಟಪಟ್ಟು ಸೇರಿಸಿಟ್ಟಿದ್ದ ಎಲ್ಲಾ ಟಾಸ್ಕ್ ಎಲ್ಲಾ ಇಟಿಕೆಯನ್ನು ಹೊಡೆದಾಕ್ಬಿಡ್ತಾರೆ. ಇಟಿಕೆ ಎಲ್ಲ ಹೊಡೆದಾದ್ಮೇಲೆ ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಟಾಸ್ಕ್ ನ ಕೊಡ್ತಾರೆ. ಏನಂದ್ರೆ ಒಂದ್ ನಾಲ್ಕು ಕ್ವಶನ್ ಕೊಟ್ಟಿದ್ದಾರೆ, ಆ ನಾಲ್ಕು ಕ್ವಶನ್ ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಅದ್ರಲ್ಲಿ ಏನ್ ನಂಬರ್ ಬರುತ್ತೋ ಆ ನಂಬರ್ ನ ಲಾಕ್ ಇರುತ್ತೆ, ಆ ಲಾಕ್ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಇದ್ರಲ್ಲಿ ಬಂದ್ಬಿಟ್ಟು ಪ್ರಶಾಂತ್ ಮತ್ತೆ ರಘು ಅವ್ರು ವಿನ್ ಆಗ್ಬಿಡ್ತಾರೆ. ಸ್ವಿಮ್ಮಿಂಗ್ ಪೂಲ್ ಹತ್ರ ನೋಡಿದ್ರೆ ಇವ್ರು ದಿವ್ಯ ಸುರೇಶು ಮತ್ತೆ ನಮ್ಮ ವೈಷ್ಣವಿ ಅವರು ಅಲ್ಲೇ ನಿಂತ್ಕೊಂಡೇ ಇರ್ತಾರೆ. ಬಿಗ್ ಬಾಸ್ ಗೆ ಅನ್ಸ್ಬಿಡುತ್ತೆ ಅನ್ಸುತ್ತೆ ಇವ್ರು ಹೋಗೋದೇ ಇಲ್ಲ, ಇವ್ರು ಇನ್ನೂ ಕಾಂಪಿಟೇಟ್ ಮಾಡ್ತಾನೆ ಇರ್ತಾರೆ, ಇವ್ರನ್ನ ಹೆಂಗಾರು ಬೀಳಿಸ್ಬೇಕು ಅನ್ಬಿಟ್ಟು ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಈಗ ನೀವೇ ಮನೆ ಕಂಟೆಸ್ಟ್ ಎಲ್ಲಾರು ಸೇರಿವಿ, ಆ ಚಂಡಲ್ ಹೊಡಿಯೋದೋ ಇಲ್ಲ ಏನಾದ್ರು ಮಾಡಿ ಅವ್ರನ್ನ ಬೀಳಿಸ್ಬೇಕು ಅಂತಾರೆ. ಎಲ್ಲಾರು ಅದೇ ಮಾಡ್ತಾರೆ, ಚಂಡಲ್ ಹೊಡಿತಾರೆ. ಪಾಪ ದಿವ್ಯ ಸುರೇಶಿಗೆ ಮೂತಿ ಮೇಲೆ ಬಿದ್ದು ಅವ್ರು ಅದ್ಲೇ ಹತ್ ಬಿಡ್ತಾರೆ, ನೀರಲ್ಲಿ ಹೊಡಿತಾರೆ. ಆದ್ರೂ ನೀವು ಗಿವ್ ಅಪ್ ಕೊಡಲ್ಲ, ಅವ್ರಿಬ್ರು ಹಂಗೆ ನಿಂತ್ಕೊಂಡೇ ಇರ್ತಾರೆ. ರಾಜೀವ್ ಅವರು ಬಕೆಟ್ ಅಲ್ಲಿ ನೀರ್ ತುಂಬಿಟ್ಟು ಜೋರಾಗಿ ಹೊಡಿತಾ ಇದ್ದಾಗ ಬೈ ಮಿಸ್ ಆಗಿ ಅವರೇ ನೀರಲ್ಲಿ ಬಿದ್ದೋಗ್ಬಿಡ್ತಾರೆ. ಮನೆ ಕ್ಯಾಪ್ಟನ್ ಅಂತಾರೆ ನೀರಲ್ಲಿ ಯಾರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ರು ಅವರೆಲ್ಲ ಬಂದ್ಬಿಟ್ಟು ಆಟ ಮುಂದುವರ್ಸಂಗಿಲ್ಲ, ಅವರೆಲ್ಲ ಫೌಲು ಈಚೆ ಹೋಗ್ಬಿಡಿ ಅಂತಾರೆ. ರಾಜು ಅವರು ಈಚೆ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಇದನ್ನ ತಿಳ್ಕೊಂಡು ದಿವ್ಯ ಹುಡುಗರ ಏನ್ ಮಾಡ್ತಾರೆ, ರಘು ಅವ್ರನ್ನ ಮೆತ್ತಿಗೆ ಹಿಂದೆಯಿಂದ ತಳ್ಬಿಟ್ ಬಿಡ್ತಾರೆ. ರಘು ಅವರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದ ತಕ್ಷಣ ಅವ್ರನ್ನ ಫೋಲ್ ಅಂತಾರೆ. ಮಂಜು ಅವ್ರು ಇದನ್ನ ನೋಡಿದ ತಕ್ಷಣ ಕೋಪ ಬಂದ್ಬಿಡುತ್ತೆ, ಅವ್ರು ಅಂತಾರೆ ಇಲ್ಲ ಈ ತರ ಮಾಡ ನಾನು ಬಿಡಲ್ಲ ಅನ್ಬಿಟ್ಟು ಅರವಿಂದ್ ಅವ್ರನ್ನ ಇಟ್ಕೊಂಡಿರ್ತಾರೆ. ಅವ್ರನ್ನ ಹಂಗೆ ಎತ್ಕೊಂಡ್ಬಂದು ಇಬ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದೋಗ್ಬಿಡ್ತಾರೆ. ಆಮೇಲೆ ಎದ್ ಬಂದ್ಬಿಟ್ಟು ದಿವ್ಯ ಹುಡುಗರನ್ನ ಎತ್ಕೊಂಡು ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಕ್ಬಿಡ್ತಾರೆ. ಈಗ ನಾವೆಲ್ಲ ಫೋಲ್, ನಾವೆಲ್ಲ ಆಡಂಗಿಲ್ಲ ಅಂತಾರೆ. ಮೇನ್ ಮೇನ್ ಪ್ಲೇಯರ್ ಎಲ್ಲ ಫೋಲ್ ಆಗೋಗ್ಬಿಟ್ಟಿದ್ದಾರೆ. ಮತ್ತೆ ದಿವ್ಯ ಸುರೇಶಿಗೆ ಪ್ರಶಾಂತ್ ಅವರು, ನಿಧಿ ಅವರು ಮತ್ತೆ ಸುಭಾ ಅವರು ಮೂರು ಜನನು ಸೇರ್ಕೊಂಡು ನೀರಲ್ಲಿ ಹೊಡೆಯೋದು ಬಾಳಲ್ಲಿ ಹೊಡೆಯೋದು ಮಾಡ್ತಾ ಇರ್ತಾರೆ. ವೈಷ್ಣವ್ ಅವರಿಗೆ ನಮ್ಮ ಶಮಂತ್ ಅವರು ಏನು ಮಾಡೋದಲ್ಲ, ಅವರು ನೀರ್ ಹಾಕೋದೂ ಮೆತ್ತಿಗೆ ಆಗ್ತಾ ಇರ್ತಾರೆ, ಅವ್ರು ಏನು ಹೊಡೆಯೋದು ಇಲ್ಲ ಏನು ಮಾಡಲ್ಲ ಹಂಗೆ ಇರ್ತಾರೆ. ನಮ್ಮ ಇವರು ದಿವ್ಯ ಸುರೇಶ್ ಅವರಿಗೆ ಕೋಪ ಬಂದ್ಬಿಡುತ್ತೆ, ಅವ್ರು ಹೇಳ್ತಾ ಇರ್ತಾರೆ ಅವನೇನು ಮಾಡ್ತಾ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಅನ್ಬಿಡ್ತಾರೆ. ಇವ್ರು ಶಮಂತ್ ಅವರು ಒಂದ್ ಮಾತಲ್ಲಿ ಹೋಗಿ ಅನ್ಬಿಡ್ತಾರೆ. ಆಮೇಲೆ ದಿವ್ಯ ಸುರೇಶ್ ಕೋಪ ಬಂದ್ಬಿಡುತ್ತೆ, ಆಮೇಲೆ ಶಮಂತ್ ಅವ್ರು ಬಂದ್ಬಿಟ್ಟು ಅಲ್ಲೇ ಸಾರಿನೂ ಕೇಳ್ಕೊಂಡ್ಬಿಡ್ತಾರೆ. ನಿಧಿನೂ ಸುಭಾನು ಸೇರ್ಕೊಂಡು ಇವ್ರಿಬ್ಬರನ್ನ ಬೀಳಿಸ್ಲೇಬೇಕು ಅನ್ಬಿಟ್ಟು ಬಟ್ಟೆಗಳನ್ನೆಲ್ಲ ಫುಲ್ ಕಟ್ಕೊಂಡ್ ಬಂದ್ಬಿಟ್ಟು ಹಂಗೆ ಬಟ್ಟೆಯಿಂದ ಎಳ್ದು ಕೆಳಗಡೆ ಬೀಳಿಸ್ಬಿಡೋಣ ಅಂತ ನೋಡ್ತಾರೆ. ದಿಢೀರಂತ ಶಂಕರಪ್ಪ ಓಡ್ ಬಂದು ಹಿಡ್ಕೊಂತಾರೆ ಬಟ್ಟೆನ. ಅವ್ರ ಅಂತಾರೆ ನಾನು ಆಡಲ್ಲ ಅಂತಾರೆ, ಆಮೇಲೆ ಯಾರನ್ನ ಬೀಳ್ಸಕ್ ಹೋದ್ರೆ ಓಡ್ ಬಂದು ಹಿಡ್ಕೊಂತಾರೆ, ಇದೇ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಮಣ್ಣಿಂದ ಈಚೆ ಬಂದ್ಬಿಟ್ಟು ಒಂದ್ ದೊಡ್ಡದ ಒಂದ್ ಏನಿತರ ಇರುತ್ತೆ ಅದನ್ನ ಎತ್ಕೊಂಡ್ಬಿಡ್ತಾರೆ. ಎಲ್ಲಾರು ನೋಡ್ಬಿಟ್ಟು ಪ್ರಾಪರ್ಟಿ ಎಲ್ಲ ಮುಟ್ಟಂಗಿಲ್ಲ ಅದು ಇಡಿಯ ಅಂತಾರೆ. ಆಮೇಲೆ ಇಡ್ತಾರೆ, ಮತ್ತೆ ಅವ್ರ ಬಟ್ಟೆ ಎತ್ಕೊಂಡು ಓಡ್ ಬರ್ತಾರೆ. ಅದ್ ನೋಡ್ಬಿಟ್ಟು ಶಂಕರ್ ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಒಂದೇ ಡೈ ಹೊಡೆದ್ಬಿಡ್ತಾರೆ ವೈಷ್ಣವಿ ಮೇಲೆ. ಡೈ ಹೊಡೆದಿ ಅವ್ರ ಮೂತಿ ಮೇಲೆ ಹಿಂಗ್ ಹೊಡೆದಿ ಕೆಳಗಡೆ ನೀರಲ್ಲಿ ಬೀಳಿಸ್ಬಿಡ್ತಾರೆ. ಆಮೇಲೆ ಅದನ್ನ ನೋಡಿದ ತಕ್ಷಣ ಎಲ್ಲರಿಗೂ ಬೇಜಾರಾಗ್ಬಿಡುತ್ತೆ. ಎಲ್ಲರೂ ಅಂತ ಇರ್ತಾರೆ ಯಾಕೆ ಶಂಕರಪ್ಪ ಈ ತರ ಮಾಡ್ಬಿಟ್ರಿ ಅಂತೆಲ್ಲ ಅಂತ ಇರ್ತಾರೆ. ಮಂಜು ಅವರು ಬೈತಾ ಇರ್ತಾರೆ, ವೈಷ್ಣವ್ ಅವರಿಗೆ ಪಾಪ ತುಂಬಾನೇ ಪೆಟ್ ಬಿದ್ದಿರುತ್ತೆ ಕೆನ್ನೆ ಮೇಲೆ. ಆಮೇಲೆ ಇವರು ದಿವ್ಯ ಸುರೇಶ್ ಅವರು ಅಂತ ಇರ್ತಾರೆ, ನಾವ್ ಇಷ್ಟೊದ್ದು ನಿಂತಿದ್ದು ವೇಸ್ಟ್ ಆಯ್ತು, ಈಗ ಬಿಗ್ ಬಾಸ್ ಏನಂತಾರ ಗೊತ್ತಿಲ್ಲ ಅನ್ಕೊಂತ ಇರ್ತಾರೆ. ಕ್ಯಾಪ್ಟನ್ ಇದನ್ನ ನೋಡ್ಬಿಟ್ಟು ಅವ್ರೋಗಿ ಬಿಗ್ ಬಾಸ್ ಹತ್ರ ಅಂತಾರೆ, ಇಲ್ಲ ಇದನ್ನ ಬಂದ್ಬಿಟ್ಟು ಇದು ಫೋಲ್, ಇದು ನನ್ ಕಡೆಯಿಂದ ನಾನ್ ಕ್ಯಾಪ್ಟನ್ ಅನ್ನಿಸಿಕೆ ಏನಂದ್ರೆ ಜಾತ್ರೆ ಟೀಮೇ ವಿನ್ ಅಂತ ಅನ್ಬಿಟ್ಟು ಅವ್ರು ಹೇಳ್ಬಿಡ್ತಾರೆ. ಕ್ಯಾಪ್ಟನ್ ಅವ್ರ ಕ್ಯಾಪ್ಟನ್ ನ ಡಿಸಿಷನ್ ಹೇಳ್ಬಿಟ್ಟಿದ್ದಾರೆ, ಈಗ ಬಿಗ್ ಬಾಸ್ ಏನ್ ಹೇಳ್ತಾರೆ ಇದನ್ನ ಅಂತ ನೋಡ್ಬೇಕು. ಶಂಕರ್ ಅವ್ರಿಗೆ ಅವ್ರು ಮಾಡಿದ ತಪ್ಪು ಅಂತ ಅನ್ಸುತ್ತೆ, ಮನೇಲಿ ಹೋಗ್ಬಿಟ್ಟು ವೈಷ್ಣವ್ ಅವ್ರ ಹತ್ರ ಸಾರಿ ಕೇಳ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ, ಸಿ ಯು.